ಸ್ವಾಗತ, ನಾನು ನಿಧಿ ರಾಠೋಡ್. ವೀಕ್ಷಕರೇ, ತಮ್ಗೆಲ್ಲ ಗೊತ್ತಿರೋ ಹಾಗೆ ಚಾಲೆಂಜಿಂಗ್ ಸ್ಟಾರ್ ಅಂತಾನೆ ಫೇಮಸ್ ಆಗಿದ್ದ ನಟ ದರ್ಶನ್ ರವರು ಇದೀಗ ಪೊಲೀಸರ ಅತಿಥಿಯಾಗಿದ್ದಾರೆ. ಒಂದು ಕೊಲೆ ಕೇಸ್ನಲ್ಲಿ ಅವರನ್ನ ಅಂದರ್ ಮಾಡಲಾಗಿದೆ. ಅವರದ್ದೇ ಅಭಿಮಾನಿ ಎನ್ನಲಾಗಿದ್ದ ಚಿತ್ರದುರ್ಗ ಮೂಲದ ರೇಣುಕಾ ಸ್ವಾಮಿ ಎಂಬಾತನ ಕಿಡ್ನಾಪ್ ಮಾಡಿ ಆತನನ್ನ ಹಿಂಸಿಸಿ ಕೊಲೆಗೈಯಲಾಗಿದೆ ಅಂತ ಗೊತ್ತಾಗ್ತಾ ಇದೆ. ನಟ ದರ್ಶನ್ ರವರು ಈ ರೀತಿ ಮಾಡೋದಿಕ್ಕೆ ಏನ್ ಕಾರಣ? ಇದಕ್ಕೆ ಕಾರಣ ಪವಿತ್ರ ಗೌಡ. ಪವಿತ್ರ ಗೌಡ ಮತ್ತು ನಟ ದರ್ಶನ್ ರವರು ಕಳೆದ 10 ವರ್ಷಗಳಿಂದಲೂ ಕೂಡ ಉತ್ತಮ ಸ್ನೇಹವನ್ನ ಹೊಂದಿದ್ರಂತೆ. ಹೀಗಾಗಿ ಪವಿತ್ರ ಗೌಡರವರಿಗೆ ರೇಣುಕಾ ಸ್ವಾಮಿಯವರು ಆಗಾಗ ಕಳಿಸ್ತಾ ಇದ್ದ ಅಶ್ಲೀಲ ಮೆಸೇಜ್ಗಳು ಜೊತೆಗೆ ಕೆಲವೊಂದಿಷ್ಟು ಫೋಟೋಸ್ಗಳನ್ನು, ಅಶ್ಲೀಲ ಫೋಟೋಗಳನ್ನು ಸಹ ಪವಿತ್ರ ಗೌಡ ಅವರಿಗೆ ರೇಣುಕಾ ಸ್ವಾಮಿ ಸತತವಾಗಿ ಕಳಿಸ್ತಾ ಇದ್ದಂತೆ. ಈ ಕಾರಣದಿಂದಾಗಿ ಪವಿತ್ರ ಗೌಡ ಅವರು ಇರಿಟೇಟ್ ಆಗಿ ದರ್ಶನ್ ರವರ ಮುಂದೆ ಆ ಎಲ್ಲಾ ಫೋಟೋಸ್ ಮತ್ತು ಆ ಮೆಸೇಜ್ಗಳನ್ನ ತೋರಿಸ್ತಾರೆ. ಮುಖ್ಯವಾಗಿ ಪವಿತ್ರ ಗೌಡರವರು ಕೆಲವೊಂದಿಷ್ಟು ದಿನಗಳ ಹಿಂದೆ, ಒಂದೆರಡು ತಿಂಗಳುಗಳ ಹಿಂದೆನೆ ಒಂದು ಪೋಸ್ಟ್ ಅನ್ನ ಹಾಕಿರ್ತಾರೆ. ಏನಂತ, ಅವರು ಮತ್ತು ತಮ್ಮ ಮಗಳ ಜೊತೆಗೆ ದರ್ಶನ್ ರವರು ಇದ್ದಂತಹ ಫೋಟೋವನ್ನ ಹಂಚಿಕೊಂಡು, ನಮ್ಮ ಸಂಬಂಧಕ್ಕೆ ಇವತ್ತಿಗೆ 10 ವರ್ಷ ತುಂಬಿದೆ, ಇನ್ ಮುಂದೆ ಕೂಡ ನಮ್ಮ ಸಂಬಂಧ ಇನ್ನು ತುಂಬಾ ದಿನಗಳ ಕಾಲ ಮುಂದುವರಿಯುತ್ತೆ ಅಂತ ಭಾವಿಸ್ತೀನಿ, ಇನ್ ಮುಂದೆ ಹೀಗೆ ಇರೋಣ ಅಂತ ಹೇಳಿ ಪೋಸ್ಟ್ ಅನ್ನ ಹಾಕಿರ್ತಾರೆ. ಈ ಪೋಸ್ಟ್ ಕೆಳಗಡೆ ಕೂಡ ರೇಣುಕಾ ಸ್ವಾಮಿ ಒಂದು ಕಮೆಂಟ್ ಅನ್ನ ಮಾಡಿರ್ತಾರೆ. ನಮ್ಮ ಅಣ್ಣ ಅತ್ತಿಗೆ ಜೀವನದಲ್ಲಿ ಹುಳಿ ಹಿಂಡ್ತಾ ಇದ್ದೀರಾ ಅಂತ ಅವರು ಕಮೆಂಟ್ ಅನ್ನ ಹಾಕಿದ್ರಂತೆ. ಇದರಿಂದ ಸಿಡಿಮಿಡಿಗೊಂಡಂತಹ ಪವಿತ್ರ ಗೌಡ ಅದನ್ನೂ ಸಹ ದರ್ಶನ್ ರವರಿಗೆ ತೋರಿಸ್ತಾರೆ. ದರ್ಶನ್ ರವರ ಸ್ವಭಾವ ಗೊತ್ತಿದ್ದೂ ಕೂಡ, ಅವರು ಶಾರ್ಟ್ ಟೆಂಪರ್ ಅಥವಾ ಜಗಳ ಕೀಳಿತಾರೆ ಅಂತ ಗೊತ್ತಿದ್ರೂ ಕೂಡ ಪವಿತ್ರ ಗೌಡ ಅವರು ಅವರನ್ನ ಟ್ರಿಗರ್ ಮಾಡೋ ರೀತಿಯಲ್ಲಿ ಮಾತುಗಳನ್ನಾಡಿ ಆ ಎಲ್ಲಾ ಫೋಟೋಸ್ ಮತ್ತು ಮೆಸೇಜ್ಗಳನ್ನ ತೋರಿಸಿ ಆತನನ್ನ ಹುಡುಕಾಡೋದಕ್ಕೆ ಹೇಳ್ತಾರೆ. ಇದಾದ ನಂತರ ದರ್ಶನ್ ರವರು ಆಸ್ ಯೂಶುವಲ್ ತಮ್ಮ ಪಂಟರ್ಗಳನ್ನ ಕಳಿಸಿ ರೇಣುಕಾ ಸ್ವಾಮಿಯನ್ನ ಎತ್ತಾಕೊಂಡು ಬನ್ನಿ ಅಂತ ಹೇಳ್ತಾರೆ. ಹೀಗೆ ಇಲ್ಲಿಂದ ಶುರುವಾದಂತಹ ಈ ಕೃತ್ಯದ ಒಂದು ಆಟ, ಏನು ಕೊಲೆಯ ಒಂದು ಮೊದಲ ಹೆಜ್ಜೆ ಇಲ್ಲಿಂದ ಶುರುವಾಗುತ್ತೆ. ದರ್ಶನ್ ರವರು ಹೇಳೋ ಪ್ರಕಾರ, ನಮಗೆ ಕೊಲೆ ಮಾಡೋ ಉದ್ದೇಶ ಇರಲಿಲ್ಲ, ಜಸ್ಟ್ ವಾರ್ನ್ ಮಾಡಿ ಬಿಡಬೇಕು ಅನ್ನುವಂತಹ ಉದ್ದೇಶ ಇತ್ತು ಅಂತ ಪೊಲೀಸರು ಮುಂದೆ ಒಪ್ಕೊಂಡಿದ್ದಾರೆ. ಏನಂತ, ಆ ಶೆಡ್ ನಲ್ಲಿ ನಾನು ಹೋಗಿದ್ದು ನಿಜ, ರೇಣುಕಾ ಸ್ವಾಮಿಯನ್ನ ಕಿಡ್ನಾಪ್ ಮಾಡ್ಕೊಂಡು ತಂದ ನಂತರ ಒಂದು ಶೆಡ್ ನಲ್ಲಿ ಇಟ್ಟಿರ್ತಾರೆ, ಆ ಶೆಡ್ಗೆ ನಾನು ಹೋಗಿದ್ ನಿಜ, ಆತನ ಕಪಾಳಕ್ಕೆ ನಾನು ಒಂದೇಟು ಹೊಡೆದಿದ್ ನಿಜ, ಆದ್ರೆ ಆತನನ್ನ ಕೊಲೆ ಮಾಡೋ ಉದ್ದೇಶ ಇರ್ಲಿಲ್ಲ ಅಂತ ದರ್ಶನ್ ರವರು ಹೇಳಿದ್ರೆ, ದರ್ಶನ್ ಪಂಟರ್ನಲ್ಲಿದ್ದಂತಹ ಒಬ್ಬ ಪೊಲೀಸರು ಏಟು ಬೀಳ್ತಾ ಇದ್ದ ಹಾಗೆ ಬಾಯಿ ಬಿಡ್ತಾನೆ. ಶೆಡ್ಗೆ ಪವಿತ್ರ ಅಕ್ಕ ಮತ್ತು ದರ್ಶನ್ ಅಣ್ಣ ಬಂದ್ರು. ಅಲ್ಲಿ ಬಂದ ಮೇಲೆ ಮೊದಲು ಪವಿತ್ರ ಅವರು ರೇಣುಕಾ ಸ್ವಾಮಿಗೆ ಮನಸ್ತೃಪ್ತಿ ಆಗೋವರೆಗೂ ಚಪ್ಪಲಿ ಏಟನ್ನ ಹೊಡಿತಾರೆ. ಚಪ್ಪಲಿಯಿಂದ ಫಸ್ಟ್ ರೇಣುಕಾ ಸ್ವಾಮಿಗೆ ಹೊಡಿತಾರೆ. ಅವ್ರದ್ದು ರೌಂಡ್ ಮುಗಿದ್ಮೇಲೆ ನೆಕ್ಸ್ಟ್ ದರ್ಶನ್ ಅವ್ರದ್ದು ಸ್ಟಾರ್ಟ್ ಆಗುತ್ತೆ. ದರ್ಶನ್ ರವರು ಕೂಡ ಮನಸೋ ಇಚ್ಛೆ ಮುಖಾಮುಖಿ ನೋಡದೆ ಯಾವ್ದು ಸಾಮಾನ್ ಕೈ ಸಿಕ್ಕತ್ತೆ ಅದನ್ನೇ ತಗೊಂಡು ಹೊಡಿತಾರೆ. ಅದಾದ್ಮೇಲೆ ನಾವು ಗ್ಯಾಂಗ್ನವರೆಲ್ಲ ಸೇರಿ ಹಲ್ಲೆ ಮಾಡಿದ್ವಿ ಅನ್ನುವಂತಹ ಮಾತುಗಳನ್ನ ಪೊಲೀಸರ ಮುಂದೆ ಒಪ್ಕೊಂಡಿದ್ದಾನೆ ಆ ಒಬ್ಬ ಆರೋಪಿ. ದರ್ಶನ್ ರವರ ಮಾತು ಕೇಳಿ ಆತ ಈ ರೀತಿ ಮಾಡಿದ್ವಿ ಅನ್ನೋದನ್ನ ಆತ ತುಂಬಾ ಕ್ಲಿಯರ್ ಆಗಿ ಪೊಲೀಸರ ಮುಂದೆ ಹೇಳಿಕೆಯನ್ನ ಕೊಟ್ಟಿದ್ದಾನೆ. ಇನ್ನು ದರ್ಶನ್ ರವರ ಹಿನ್ನೆಲೆಯನ್ನ ನೋಡಕ್ ಹೋದ್ರೆ, ದರ್ಶನ್ ರವರು ತುಂಬಾನೇ ಹೆಸರನ್ನ ಗಳಿಸಿದಂತಹ ಒಬ್ಬ ನಟ, ನಟನೆಯಲ್ಲಿ ಮತ್ತು ತನ್ನ ಚಿತ್ರದಿಂದ ಮೂಲಕ ಅಲ್ಲದೆ ಜನರಿಗೆ ಸಹಾಯವನ್ನ ಮಾಡ್ತಾರೆ. ಕೈ ತುಂಬಾ ದೊಡ್ಡದು, ಯಾರೇ ಕಷ್ಟ ಅಂತ ಹೋದ್ರು ಖಾಲಿ ಕೈಯಲ್ಲಿ ಕಳಿಸಲ್ಲ, ಸಹಾಯ ಮಾಡದೆ ಕಳಿಸಲ್ಲ ಅನ್ನೋ ರೀತಿ ತುಂಬಾ ಒಳ್ಳೆ ಇಮೇಜ್ ನ ಮೇಂಟೈನ್ ಮಾಡಿದಂತಹ ಒಬ್ಬ ವ್ಯಕ್ತಿ. ಅಟ್ ದ ಸೇಮ್ ಟೈಮ್ ಸಾಕಷ್ಟು ವಿವಾದಗಳನ್ನ ಮೈ ಮೇಲೆ